ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನ ಅಯ್ಯೋ ಗತಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಟೊಮಟೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಟೊಮಟೆ ತೆಂಗಿನಕಾಯಿ ತೆಂಗಿನಕಾಯಿ ಈರುಳ್ಳಿ ಆಲೂಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಆಲೂಗೆಡ್ಡೆ ಯಾರಿಗೆ ಬೇಕು ಆಲೂಗೆಡ್ಡೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ತೆಂಗಿನಕಾಯಿ ಯಾರು ಬೇಕು ಇದ್ರ ಹೆಸರು ಬೀರ್ ಇರ್ಬೇಕು ಇಲ್ಲ ಇಲ್ಲಿ ಏನು ಹೆಸರು ಹಾಕಿದ್ದಾರೆ ಗ್ರೇಪ್ ವೈನ್ ಅಗತ್ಯವಾಗಿ ಆಗಬೇಕಾದಂತ ಚಳವಳಿ ಬೆಲೆ ಏರಿಕೆ ವಿರುದ್ಧ ಇದು ವಿನೂತನ ಚಳವಳಿಯನ್ನ ಕನ್ನಡ ಚಳವಳಿ ವಾಟ ಪಕ್ಷ ನಾವು ಏರ್ಪಡಿಸಿದ್ದೇವೆ. ಬೆಲೆ ಏರಿಕೆ ವಿರುದ್ಧ ಇದುವರೆಗೂ ಯಾವ ಪಕ್ಷದವರು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಬಹಳ ಗಂಭೀರವಾದಂಥ ವಿಚಾರ. ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದಲ್ಲೇ ಬೆಲೆ ಏರಿಕೆ ಅಗಾಧವಾಗಿದೆ. ಬೆಲೆ ಏರಿಕೆಯನ್ನು ತಡೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಿಮ್ಗೆ ಹೇಳೋದಾದರೆ ಉಪ್ಪಿನ ರೇಟು ಉಪ್ಪು ರೇಟ್ ಒಂದಕ್ಕೆ ಡಬಲ್ ಜಾಸ್ತಿ ಆಗಿದೆ, ಅಕ್ಕಿ ರೇಟು ರಾಗಿ ರೇಟು ಎಣ್ಣೆ ರೇಟು ಕಾಯಿ ಕೊಬ್ಬರಿ ತರಕಾರಿ ರೇಟ್ಗಳು ಡಬಲ್ ಡಬಲ್ ಜಾಸ್ತಿ ಜಾಸ್ತಿ ಏರಿಕೆ ಆಗಿದೆ. ಇದರ ಜೊತೆಗೆ ಮದ್ಯ ಅಗಾಧವಾಗಿ ಜಾಸ್ತಿ ಆಗ್ಬಿಟ್ಟಿದೆ. ಮದ್ಯ ಪ್ರಿಯರಿಗೆ ತೊಂದರೆ ಆಗಿದೆ, ಅದನ್ನು ಜಾಸ್ತಿ ಮಾಡಿದ್ದು ಸರಿಯಲ್ಲ. ಮಟನ್ ಚಿಕನ್ ಕೋಳಿ ಮೊಟ್ಟೆ ಎಲ್ಲವೂ ಜಾಸ್ತಿ ಆಗಿದೆ. ಇದು ಯಾರಿಗೂ ಗೊತ್ತಿಲ್ಲ, ಯಾವ ಪಾರ್ಟಿಯವ್ರಿಗೂ ಗೊತ್ತಿಲ್ಲ. ಇದಲ್ಲದೆ ಹೋಟೆಲ್ ತಿಂಡಿ ಮಸಾಲೆ ದೋಸೆ ಇಡ್ಲಿ ವಡೆ
ಉಪ್ಪಿಟ್ಟು, ಕೇಸರಿಬಾತ್ ಬೆಲೆ ಜಾಸ್ತಿ. ಬೆಲೆ ಜಾಸ್ತಿಯ ವಿರುದ್ಧ ಈ ಹೋರಾಟ ಅನಿವಾರ್ಯ. ನಾವು ಬೆಲೆ ಜಾಸ್ತಿಯನ್ನು ಕಡಿಮೆ ಮಾಡೋದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನೇರವಾಗಿ ಪ್ರಶ್ನೆ ಹಾಕ್ತೀನಿ. ಮಾತಾಡ್ತಕ್ಕಂಥದ್ದಲ್ಲ, ನೀವು ಗಂಭೀರವಾಗಿ ನಿಮ್ಗೆ ಹೇಳ್ತೀನಿ ನಾನು, ಏನು ಕ್ರಮ ಕೈಗೊಂಡಿದ್ದೀರಿ? ಮಧ್ಯಮ ವರ್ಗದವರು, ಜನಸಾಮಾನ್ಯರು, ಬೆನ್ನು ಮೂಳೆ ಮುರಿದಿದೆ, ಒಂದು ಕೆಜಿ ಅಕ್ಕಿ ತಂದು ಬೇಯಿಸಿ ತಿನ್ನೋ ಅಷ್ಟೊತ್ತಿಗೆ ಯಾತನೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೇಜವಾಬ್ದಾರಿಯಿಂದ ಬೆಲೆ ಏರಿಕೆ ಜಾಸ್ತಿಯಾಗಿದೆ. ಇದನ್ನ ಕಡಿಮೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ವಿನೂತನವಾಗಿ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಬೆಲೆ ಏರಿಕೆ ಬಗ್ಗೆ ಸರ್ಕಾರಿ ಬೆಲೆಯನ್ನ ಘೋಷಣೆ ಮಾಡಿ ಸರ್ಕಾರಿ ಬೆಲೆ ಅಕ್ಕಿಗೆಷ್ಟು, ರಾಗಿಗೆಷ್ಟು, ಗೋಧಿಗೆಷ್ಟು, ಎಣ್ಣೆಗೆಷ್ಟು ಅಂತೇಳಿ ಸರ್ಕಾರ ಬೆಲೆಯನ್ನ ನಿಗದಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಮುಖ್ಯವಾಗಿ ಯಡಿಯೂರಪ್ಪನವರು ಕೊನೆಯ ಗಳಿಗೆ ನನಗನ್ನಿಸ್ತದೆ ಇವತ್ತಿನ ಇವರ ಕಿತ್ತಾಟದಲ್ಲಿ ಇನ್ನು ಒಂದು ತಿಂಗಳಲ್ಲಿ ಯಡಿಯೂರಪ್ಪನವರ ಸರ್ಕಾರ ಪತನ ಆಗಬಹುದು. ಭಾರಿ ಕಿತ್ತಾಟ ಪಕ್ಷದೊಳಗೆ ಶಾಸಕರುಗಳು ನಡೆಸ್ತಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಯಡಿಯೂರಪ್ಪನವರ ಅಧಿಕಾರ ಬಹಳ ದಿವಸ ಉಳಿಯೋದಿಲ್ಲ. ಅದಕ್ಕಾಗಿ ಇವರು ಏನು ಮಾಡಿದ್ದಾರೆ, ಈಗ ವಿಧಾನಸೌಧದಲ್ಲಿ ಬಸವೇಶ್ವರ ಪ್ರತಿಮೆ ಹಾಕಬೇಕು ಅಂತೇಳಿ ಹೊಸದಾಗಿ ನಾಟಕ ಶುರು ಮಾಡಿದ್ದಾರೆ ಯಡಿಯೂರಪ್ಪನವರು. ಈಗ ಬಸವೇಶ್ವರ ಪ್ರತಿಮೆ ವಿಧಾನಸೌಧದ ಮುಂದೆ ಇದೆ. ಈಗ ಇನ್ನೊಂದು ಪ್ರತಿಮೆ ಹಾಕಬೇಕು ಅಂತಕ್ಕಂಥದ್ದು ಕಾರಣ ಏನು ಅಂದರೆ, ರಾಜಕೀಯಕ್ಕಾಗಿ ತಮ್ಮ ಅಧಿಕಾರ ಉಳಿಸ್ಕೊಳ್ಬೇಕು ಅಂಥೇಳಿ ಹೊರಟಿದ್ದಾರೆ. ಇದು ಅಪಾಯಕಾರಿ ಬೆಳವಣಿಗೆ. ಜೊತೆಗೆ ನಾನು ಹೇಳ್ತೀನಿ, ಯಡಿಯೂರಪ್ಪನಿಂದ ಬಸವೇಶ್ವರ ಪ್ರತಿಮೆ ಆರಂಭ ಆಗಬಾರದು. ಯಡಿಯೂರಪ್ಪ ಇಡೀ ದೇಶದ ಭ್ರಷ್ಟರಲ್ಲಿ ಭ್ರಷ್ಟ ಬಸವಣ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಡಿಯೂರಪ್ಪನವರಿಗೆ ಅಧಿಕಾರ ಇಲ್ಲ. ಭ್ರಷ್ಟ ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಯಡಿಯೂರಪ್ಪ. ಯಡಿಯೂರಪ್ಪ ಇವತ್ತು ಬಸವೇಶ್ವರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಇದು ಬಹಳ ಗಂಭೀರವಾಗಿ, ಜೊತೆಗೆ ವಿಧಾನಸೌಧ ಭ್ರಷ್ಟರ ಕೂಟ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ರು, ಅದೆಲ್ಲ ಹೊರಟೋಗಿದೆ. ಭ್ರಷ್ಟರ ಕೂಟ, ಈ ಭ್ರಷ್ಟರ ಕೂಟದ ಮಧ್ಯೆ ಬಸವಣ್ಣನ ಪ್ರತಿಮೆ ಬರೋದಾದರೆ
ವಿಶ್ವ ಮಾನವ ಬಸವಣ್ಣನವರಿಗೆ ಅಪಮಾನ ಮಾಡಿದಂಗಾಗುತ್ತೆ. ಎಚ್ಚರ ಎಚ್ಚರ ಎಚ್ಚರ. ತುಂಬಾ ಹಳೆಯ ಒಂದು ಏನು ಮಹಾರಾಣಿ ಕಾಲದ ಒಂದು ಕನ್ನಡ ಶಾಲೆ ಅದು, ಮೈಸೂರಿಗೆ ಪ್ರಥಮವಾದಂತಹ ಶಾಲೆ. ಸುಮಾರು ನಾನು ತಿಳಿದಿದ್ದೇನೆ, ಸುಮಾರು 140 ವರ್ಷದ ಇತಿಹಾಸ ಇರತಕ್ಕಂಥ ಕನ್ನಡ ಶಾಲೆಯನ್ನು ತೆಗೆದು ಅಲ್ಲಿ ವಿವೇಕಾನಂದರ ಪ್ರತಿಮೆಯನ್ನು ಇಡಬೇಕು ಅಂಥೇಳಿ ಮಾಡಿದ್ದಾರೆ. ನಾನು ಸಂಪೂರ್ಣ ವಿರೋಧ. ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಯನ್ನು ಮುಚ್ಚಬಾರದು, ಕನ್ನಡ ಶಾಲೆಯನ್ನು ಬದಲಾವಣೆ ಮಾಡಬಾರ್ದು. ನಮಗೆ ಕನ್ನಡವೇ ದೇವರು, ಕನ್ನಡವೇ ಸರ್ವಸ್ವ, ಕನ್ನಡ ಬಿಟ್ಟು ಬೇರೆ ಇಲ್ಲ, ಕನ್ನಡಕ್ಕಿಂತ ಮತ್ತೊಬ್ಬರು ಬೇರೆ ಇಲ್ಲ. ಕನ್ನಡ ಶಾಲೆಯನ್ನು ಮುಚ್ಚೋದಾದರೆ ತೀವ್ರವಾದ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ. ಯಾರು ಕನ್ನಡ ಶಾಲೆಯನ್ನು ತೆಗೆದಾಕೋದಕ್ಕೆ ಮುಂದೆ ಬಂದರೆ ಒಳ್ಳೆಯದಲ್ಲ. ಗಂಭೀರವಾಗಿ ಕನ್ನಡ ಶಾಲೆಯನ್ನು ಬಿಟ್ಟು ನೀವೇನು ಬೇಕಾದರೂ ಮಾಡಿ. ಐತಿಹಾಸಿಕವಾದಂಥ ಕನ್ನಡ ಶಾಲೆಗೆ ಅಪಚಾರ ಆದರೆ ಇಡೀ ರಾಜ್ಯದ ಸಮಗ್ರ ಕನ್ನಡ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿಬೇಕಾಗುತ್ತೆ. ಮೈಸೂರು ನಗರ ಹೋರಾಟದ ಮೈದಾನ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕಾಸರಗೋಡು ಕೇರಳಕ್ಕೆ ಹೋಗಿದೆ, ಆದರೆ ಅಲ್ಲಿ ಇದ್ದಂತಹ ಹೌದು. ಇದೇನಾಗಿದೆ ಅಂತ ಹೇಳಿದ್ರೆ, ಗಡಿನಾಡು ಹೊರನಾಡು, ಹೊರನಾಡು ನಮಗೆ ಕರ್ನಾಟಕ ಏಕೀಕರಣ ಆಯಿತು 56ರಲ್ಲಿ. ಏನಂದ್ರಿ? ಕರ್ನಾಟಕ ಏಕೀಕರಣ ಆಯಿತು. ಆವಾಗ ಕಾಸರಗೋಡು ನಮಗೆ ಬರಲಿಲ್ಲ, ರಾಜಕೀಯ ಕುತಂತ್ರದಿಂದ ಕಾಸರಗೋಡು ಬರಲಿಲ್ಲ, ಸೊಲ್ಲಾಪುರ ಬರಲಿಲ್ಲ, ಅಕ್ಕಲಕೋಟೆ ಬರಲಿಲ್ಲ, ಗಡ ಇಂಗ್ಲೇಜ ಬರಲಿಲ್ಲ, ಹೊಸೂರು ಬರಲಿಲ್ಲ, ತಾಳ್ವಾಡಿ ಬರಲಿಲ್ಲ, ಇವೆಲ್ಲೂ ಹೊರಗುಳಿತು. ಕೇರಳ ಸರ್ಕಾರ ಆವಾಗ ನಂಬುದ್ರಿ ಪಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮಹಾಜನ್ ವರದಿ ಬಂದಿತ್ತು. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು 100ಕ್ಕೆ 100 ಕನ್ನಡದ ನೆಲ ಅಂಥೇಳಿ ಘೋಷಣೆ ಮಾಡಿದ್ದಾರೆ. ಈಗ ಗೋವಿಂದ ಪೈಗಳು ಮಂಜೇಶ್ವರ, ಗೋವಿಂದ ಪೈಗಳ ಸ್ಥಾನ, ಗೋವಿಂದ ಪೈಗಳು ರಾಷ್ಟ್ರ ಕವಿ, ಮಹಾನ್ ವ್ಯಕ್ತಿ, ಅವರು ಅಲ್ಲಿ ಬದುಕಿರುವವರೆಗೂ ಕೇರಳ ಅಂತ ಬರೀತಿರಲಿಲ್ಲ, ಕರ್ನಾಟಕ ಅಂತ ಬರೀತಿದ್ರು. ಅದಲ್ಲೇ ಪೆರಡಾಲ ಅಲ್ಲಿ ಕೈಯಾರ ಕಿಣ್ಣಣ್ಣರೈ ಮಹಾನ್ ಕನ್ನಡ ಹೋರಾಟಗಾರರು, ಅವರು ಕನ್ನಡಕ್ಕಾಗಿ ಕೊನೆ ಉಸಿರು ಹೋರಾಟ ಮಾಡಿದ್ರು. ಮಹಾಬಲ ಭಂಡಾರಿ ಹೋರಾಟ ಮಾಡಿದ್ರು. ಈಗ ಶಿವರಾಮ್ ಕಾಸರಗೋಡು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಂಜೇಶ್ವರ ಸೇರಿದಂತೆ ಕನ್ನಡದ ಕೆಲವು ಗ್ರಾಮಗಳನ್ನು ಹೆಸರನ್ನು ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಬದಲಾವಣೆ ಮಾಡಿದ್ದೇ ಆದರೆ ಕರ್ನಾಟಕ ಕೇರಳ ಗಡಿ ಬಂದ್, ಕೇರಳದಿಂದ ಮಲಯಾಳಿಗಳು ಯಾರು ಕರ್ನಾಟಕದೊಳಗೆ ಬರಕೂಡುದು. ಭಾರಿ ಹೋರಾಟ ಮಾಡ್ತೇವೆ, ಎಚ್ಚರ. ಮುಖ್ಯವಾಗಿ ಯಡಿಯೂರಪ್ಪನವರು ಕೊನೆಯ ಗಳಿಗೆ ನನಗನ್ನಿಸ್ತದೆ ಇವತ್ತಿನ ಇವರ ಕಿತ್ತಾಟದಲ್ಲಿ ಇನ್ನು 1 ತಿಂಗಳಲ್ಲಿ ಯಡಿಯೂರಪ್ಪನವರ ಸರ್ಕಾರ ಪತನ ಆಗಬಹುದು. ಭಾರಿ ಕಿತ್ತಾಟ ಪಕ್ಷದೊಳಗೆ
ಶಾಸಕರುಗಳು ನಡೆಸ್ತಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಯಡಿಯೂರಪ್ಪನವರ ಅಧಿಕಾರ ಬಹಳ ದಿವಸ ಉಳಿಯೋದಿಲ್ಲ. ಅದಕ್ಕಾಗಿ ಇವರೇನು ಮಾಡಿದ್ದಾರೆ, ಈಗ ವಿಧಾನಸೌಧದಲ್ಲಿ ಬಸವೇಶ್ವರ ಪ್ರತಿಮೆ ಹಾಕ್ಬೇಕು ಅಂತೇಳಿ ಹೊಸದಾಗಿ ನಾಟಕ ಶುರು ಮಾಡಿದ್ದಾರೆ ಯಡಿಯೂರಪ್ಪನವರು. ಈಗ ಬಸವೇಶ್ವರ ಪ್ರತಿಮೆ ವಿಧಾನಸೌಧದ ಮುಂದೆ ಇದೆ, ಈಗ ಇನ್ನೊಂದು ಪ್ರತಿಮೆ ಹಾಕಬೇಕು ಅಂತಕ್ಕಂಥದ್ದು. ಕಾರಣ ಏನು ಅಂದರೆ, ರಾಜಕೀಯಕ್ಕಾಗಿ ತಮ್ಮ ಅಧಿಕಾರ ಉಳಿಸ್ಕೊಳ್ಬೇಕು ಅಂಥೇಳಿ ಹೊರಟಿದ್ದಾರೆ. ಇದು ಅಪಾಯಕಾರಿ ಬೆಳವಣಿಗೆ. ಜೊತೆಗೆ ನಾನು ಹೇಳ್ತೀನಿ, ಯಡಿಯೂರಪ್ಪನಿಂದ ಬಸವೇಶ್ವರ ಪ್ರತಿಮೆ ಆರಂಭ ಆಗಬಾರದು. ಯಡಿಯೂರಪ್ಪ ಇಡೀ ದೇಶದ ಭ್ರಷ್ಟರಲ್ಲಿ ಭ್ರಷ್ಟ. ಬಸವಣ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಡಿಯೂರಪ್ಪನವರಿಗೆ ಅಧಿಕಾರ ಇಲ್ಲ. ಭ್ರಷ್ಟ ಮುಖ್ಯಮಂತ್ರಿ, ಜೈಲಿಗೆ ಹೋಗಿ ಬಂದಿರತಕ್ಕಂಥ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಯಡಿಯೂರಪ್ಪ. ಯಡಿಯೂರಪ್ಪ ಇವತ್ತು ಬಸವೇಶ್ವರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಇದು ಬಹಳ ಗಂಭೀರವಾಗಿ, ಜೊತೆಗೆ ವಿಧಾನಸೌಧ ಭ್ರಷ್ಟರ ಕೂಟ, ಭ್ರಷ್ಟರ ಕೂಟ. ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ರು, ಅದೆಲ್ಲ ಹೊರಟೋಗಿದೆ. ಭ್ರಷ್ಟರ ಕೂಟ, ಈ ಭ್ರಷ್ಟರ ಕೂಟದ ಮಧ್ಯೆ ಬಸವಣ್ಣನ ಪ್ರತಿಮೆ ಬರೋದಾದರೆ ವಿಶ್ವ ಮಾನವ ಬಸವಣ್ಣನವರಿಗೆ ಅಪಮಾನ ಮಾಡಿದಂಗಾಗುತ್ತೆ. ಎಚ್ಚರ, ಎಚ್ಚರ, ಎಚ್ಚರ.